ಅಂಜಲಿ ಅಂಬಿಗೇರ್ ಅನ್ನುವಂತಹ ಒಬ್ಬ ತರುಣಿಯ ಹತ್ಯೆನೂ ಕೂಡ ಹುಬ್ಬಳ್ಳಿಯಲ್ಲಿ ಆಗಿದೆ. ಇದು ಅತ್ಯಂತ ಅಮಾನವೀಯವಾಗಿರುವಂತಹ ಕೃತ್ಯ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ಹುಬ್ಬಳ್ಳಿಯಂತಹ ಮಹಾನಗರದಲ್ಲಿ ದೊಡ್ಡ ಕುಟುಂಬಗಳು ಮತ್ತು ಅತ್ಯಂತ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂತಹ ಕುಟುಂಬಗಳು ಬದುಕಲಿಕ್ಕೆ ಅಸಾಧ್ಯ ಅನ್ನುವಂತಹ ವಾತಾವರಣ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗಿದೆ. ಬಹುಶಃ 4 ಹೆಣ್ಣು ಹುಡುಗರನ್ನು ಕಟ್ಟಿಕೊಂಡು ಬಾಂಡೆ ಸಾಮಾನುಗಳನ್ನು ತಿಕ್ಕಿಕೊಂಡು ಪಾತ್ರೆಗಳನ್ನು ತಿಕ್ಕಿ ಕಸಾಮುಸರಿ ಹೊಡ್ಕೊಂಡು ಬದುಕ್ತಕ್ಕಂತಹ ಒಂದು ಆ ಅಜ್ಜಿ ಗಂಗಮ್ಮನ ಪರಿಸ್ಥಿತಿ ನೋಡಿದರೆ ಬಹಳಷ್ಟು ಚಿಂತಾಜನಕ ಅನಿಸ್ತಾ ಇದೆ. ಮನೆಯೊಳಗೆ ಯಾವುದೇ ಪುರುಷರಿಲ್ಲ. 4 ಹೆಣ್ಣು ಮಕ್ಕಳಲ್ಲಿ 2 ಓದುವ ಹೆಣ್ಣು ಮಕ್ಕಳಿದ್ದಾರೆ, 2 ದುಡಿಯುವ ಹೆಣ್ಣು ಮಕ್ಕಳು. ಅದರಲ್ಲಿ ಮನೆಯನ್ನು ರಕ್ಷಣೆ ಮಾಡತಕ್ಕಂತಹ ಅಂಜಲಿ ಅನ್ನುವಂತಹ ಅಂಬಿಗರ ಮನೆತನದ ಹುಡುಗಿ ಇವತ್ತಿನ ದಿವಸ ಹತ್ಯೆಗೊಳಗಾಗಿದ್ದಾಳೆ. ಇಲ್ಲಿಯವರೆಗೆ ಆ ಹುಡುಗನನ್ನು ಬಂಧಿಸದೇ ಇರುವಂತಹದ್ದು ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ಎತ್ತಿ ತೋರಿಸ್ತದೆ. ಬಹುಶಃ ಈ ತಂಗಿ ಹಿಂದೆನೇ ಹೋಗಿ ನಮಗೆ ಈ ರೀತಿ ಫೋನ್ ಕರೆಗಳು ಬರ್ತಾ ಇದ್ದಾವೆ, ನಮಗೆ ರಕ್ಷಣೆ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಪೊಲೀಸ್ ಇಲಾಖೆಗೆ ಹೋಗಿ ಹೇಳಿದಾಗ ಇದು ನೇಹಾ ಹಿರೇಮಠಳ ಹತ್ಯೆಯ ಗಾಳಿಯಲ್ಲಿ ಇದು ಹರಡ್ತಾ ಇದೆ, ಇದರ ಬಗ್ಗೆ ನೀವು ಮೂಢನಂಬಿಕೆ ಅಂತೇಳಿ ತಿಳ್ಕೋಬೇಕು ಅಂತೇಳಿ ಈ ಹುಡುಗಿಗೆ ಹೇಳಿ ಕಳಿಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಹುಬ್ಬಳ್ಳಿ ಒಳಗೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅವತ್ತಿನ ದಿವಸ ಒಂದು ಓದುವ ವಿದ್ಯಾರ್ಥಿನಿ ಶಾಲೆಗೆ ಸ್ಟೇಷನ್ಗೆ ಹೋಗಿ ತನ್ನ ದುಃಖವನ್ನು, ತನ್ನ ನೋವನ್ನು, ತನಗಾಗುತ್ತಿರುವ ಅನ್ಯಾಯವನ್ನು ಹೇಳಿಕೊಂಡಂಥ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಪೊಲೀಸ್ ಇಲಾಖೆಯವರು ಜಾಗೃತರಾಗಿದ್ದರೆ ಬಹುಶಃ ಇವತ್ತು ಆಗಿರುವಂತಹ ದುರಂತವನ್ನು ತಪ್ಪಿಸಬಹುದಾಗಿತ್ತು ಅನ್ನುವಂಥದ್ದು ಎದ್ದು ಕಾಣ್ತದೆ ಅಂತಕ್ಕಂಥದ್ದು. ಪ್ರೇಮ ಪ್ರಕರಣ ಅನ್ನುವಂತಹ ಒಂದು ನೆಪವನ್ನು ಒಡ್ಡಿ ಬಹುಶಃ ಈ ರೀತಿ ಹೀನಾಯವಾಗಿ ಕೊಲೆ ಮಾಡ್ತಕ್ಕಂಥದ್ದನ್ನು ನೋಡಿದರೆ ಬಹುಶಃ ನಮ್ಮ ಕರ್ನಾಟಕ ಏನಾಗ್ತಾ ಇದೆ ಅನ್ನುವಂಥ ಭಯದ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ನಿಜವಾಗಲೂ ಕೂಡ ಸರ್ಕಾರ ಇಲ್ಲಿ ಕೂಡಲೇ ಎಚ್ಚರ ವಹಿಸಬೇಕು ಅಂತಕ್ಕಂಥದ್ದು, ಈ ನಾಡಿನ ನಾಯಕರು ಎಚ್ಚರ ವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಚುನಾವಣೆ ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ನೇಹಾ ಹಿರೇಮಠರವರ ಕೊಲೆಯನ್ನು ರಾಷ್ಟ್ರದತ್ತಕ್ಕ ಒಯ್ದರು ಇಲ್ಲಿಯ ರಾಜಕಾರಣಿಗಳು. ಇವತ್ತಿನ ದಿವಸ ಅವರು ಯಾರೂ ಇಲ್ಲಿ ಇಲ್ಲದೇ ಇರುವಂಥದ್ದನ್ನು ನೋಡಿದರೆ ಎಷ್ಟು ನೀತಿಗೆಟ್ಟು ನಾಚಿಕೆಗೆಟ್ಟು ರಾಜಕಾರಣಿಗಳು ನಿಂತಿರ್ತಾರೆ ಅನ್ನೋದಕ್ಕೆ ಇದು ಒಂದೂ ಕೂಡ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು. ಬಹುಶಃ ಅವತ್ತಿನ ದಿವಸ ಅದನ್ನೊಂದು ಬೇರೆ ದಾರಿಗೆ ಒಯ್ತಕ್ಕಂತಹ ಪ್ರಕರಣವನ್ನು ಮಾಡಿದರು. ಇದನ್ನು ಯಾವ ದಾರಿಗೆ ಒಯ್ದು ಎಲ್ಲಿ ನಿಲ್ಲಿಸ್ತಾರೋ ಅಂತಕ್ಕಂತಹ ಒಂದು ಅಳಕು ನಮ್ಮೆಲ್ಲರಲ್ಲಿ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಬಹುಶಃ ಶೀಘ್ರವೇ ಸರ್ಕಾರ ಇತ್ತ ಗಮನ ಹರಿಸಬೇಕು. ಅವರಿಗೆ ಇರಲಿಕ್ಕೆ ಮನಿ ಇಲ್ಲ, ಆ ಇರಲಿಕ್ಕೆ ಒಂದು ಕೂಡಲೇ ಇದೇ ವಾರದಲ್ಲಿ ಒಂದು ಮನೆಯನ್ನು ಸರ್ಕಾರ ಅವರಿಗೆ ಕೊಡಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಬಹುಶಃ ಆ ವಯಸ್ಸಾದ ಮುದುಕಿಗಾಗಲಿ, ಈ ಓದುವ ಮಕ್ಕಳಿಗಾಗಲಿ ಒಂದು ಆಶ್ರಯವನ್ನು ಕೊಡೋದ್ರ ಜೊತೆಗೆ ಒಂದು ಸೆಕ್ಯೂರಿಟಿಯಾಗಿ ಒಂದು ದೊಡ್ಡ ಪ್ರಮಾಣದ ಹಣವನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾನು ಮಾಡಿಕೊಳ್ಳಿಕ್ಕೆ ಇಚ್ಛಪಡ್ತೇನೆ. ಬಹುಶಃ ಈ ಸಮಾಜದ ಅಂಬಿಗರ ಸಮಾಜದ ಗುರುಗಳು ನನಗೆ ಆತ್ಮೀಯರಾಗಿರೋದ್ರಿಂದ ಅವ್ರು ಕೂಡ ನಾನು ಈಗ ಮಾತಾಡಿ ಬಂದಿದ್ದೇನೆ, ಮತ್ತು ಆ ಸಮಾಜದ ಎಲ್ಲ ಹಿರಿಯರ ಜೋಡಿ ಈಗ ನಾನು ಮಾತಾಡಿದ್ದೇನೆ. ನಾಳಿನ ದಿವಸ ಪ್ರತಿಭಟನೆಯನ್ನು ಇದೇ ಹುಬ್ಬಳ್ಳಿ ನಗರದಲ್ಲಿ ಇಟ್ಕೊಳ್ಳಲಾಗಿದೆ. ನ್ಯಾಯವನ್ನು ಕೇಳುವಂತಹ ಒಂದು ಪ್ರತಿಭಟನೆ ಅದಾಗಿರುತ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಬಹುಶಃ ಈ ಕುಟುಂಬದ ಜೋಡಿ ಯಾರೂ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ, ಸಮಾಜ ಬೆನ್ನು ಹತ್ತಬೇಕು ಅನ್ನುವಂಥ ಮನವಿ. ಈ ಎರಡೂ ಎಲ್ಲಿಯವರೆಗೆ ಜವಾಬ್ದಾರಿಯನ್ನು ನಮ್ಮ ಸಿರಿಯಪ್ಪ ಕೆಕ್ಕರೇಶ್ವರ ನಾನೇ ಮುಸ್ಲಿಮ್ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾತನ್ನು ಹೇಳಿ ಯಾವುದೇ ಪರಿಸ್ಥಿತಿಗಳನ್ನು ಸರ್ಕಾರ ಮತ್ತು ಸಮಾಜ ಇಂತಹ ಬಡ ಕುಟುಂಬದ ಜೊತೆಗೆ ಇದ್ದು ಮಾನವೀಯತೆಯನ್ನು ಮೆರಿಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಈ ಎರಡು ಮಕ್ಕಳನ್ನು ನಮ್ಮ ಕಂಡ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ನಾನು